ಕರ್ನಾಟಕದ ಎಲ್ಲ ಜನರನ್ನು ಭಾರತ್ ಬಂದ್ ಮಾಡಬೇಕು ಅಂತೇಳಿ ಮನವಿಯನ್ನು ಮಾಡಿದ್ದೀವಿ. ಈಗಾಗಲೇ ಎಲ್ಲ ಕಡೆ ಒಳ್ಳೆಯ ಪ್ರತಿಕ್ರಿಯೆ ಬರ್ತಾ ಇದೆ. ಬೆಳಗ್ಗೆ 6 ಗಂಟೆಯಿಂದನೇ ಹಲವಾರು ಜಿಲ್ಲೆಗಳಲ್ಲಿ ರೈತರು ಬೀದಿಗಿಳಿದಿದ್ದಾರೆ. ಬೆಂಗಳೂರು ನಗರದಲ್ಲಿ ರೈತರ ಸಂಖ್ಯೆ ಸ್ವಲ್ಪ ಕಡಿಮೆ ಇರೋದರಿಂದ ಇನ್ನೂ ಕೂಡ ಬಂದ್ನ ವಿಶೇಷತೆ ಗೊತ್ತಾಗಿಲ್ಲ. ಈ ಹಿನ್ನೆಲೆಯಲ್ಲಿ ನಾವು ಮತ್ತು ನಾರಾಯಣ ರೆಡ್ಡಿ ಅವರು ರಾಜ್ಯ ರೈತ ಸಂಘದ ಅಧ್ಯಕ್ಷರು ಎಲ್ಲರೂ ಕೂಡ ಈ 9 ಗಂಟೆಗೆ ಇಲ್ಲಿ ಸೇರಿ ಇಲ್ಲಿಂದ ಹೋಟೆಲ್ ಮಾಲೀಕರು ನೈತಿಕ ಬೆಂಬಲ ಅಂತ ನಾಟಕೀಯ ಬೆಂಬಲವನ್ನು ಕೊಟ್ಟಿದ್ದಾರೆ. ಹೋಟೆಲ್ಗಳಲ್ಲಿ ನಡೀತಾ ಇರತಕ್ಕಂಥದ್ದು ರೈತರ ಉತ್ಪನ್ನಗಳಿಂದಲೇ, ಹಾಲು ಹಣ್ಣು ತರಕಾರಿಗಳು ಎಲ್ಲ ರೈತರು ಬೆಳೆದ್ರೆ ಮಾತ್ರ ಅವರು ಹೋಟೆಲ್ ಮಾಡಲಿಕ್ಕೆ ಸಾಧ್ಯ, ವ್ಯವಹಾರ ಮಾಡಲಿಕ್ಕೆ ಸಾಧ್ಯ. ಅದನ್ನು ಮರೆತು ನಾಟಕೀಯವಾಗಿ ವರ್ತನೆಯನ್ನು ತೋರ್ತಾ ಇದ್ದಾರೆ. ಅವರಿಗೆ ನಾವು ಅವರ ಹೋಟೆಲ್ಗಳ ಬಳಿ ಹೋಗಿ ನಮ್ಮ ವಿಚಾರವನ್ನು ಅವರಿಗೆ ಗಮನವನ್ನು ಸೆಳೆದು ರೈತರು ಏನು ಅನ್ನೋದನ್ನು ತಿಳಿಸುವಂಥ ಕಾರ್ಯಕ್ರಮವನ್ನು ಮಾಡ್ತೀವಿ. ಮತ್ತು ಎರಡನೇದಾಗಿ ಮುಂದುವರಿದು ಏನು, ಕೇಂದ್ರ ಸರ್ಕಾರ ಪದೇ ಪದೇ ರೈತರು ಎಲ್ಲಿ ಬೇಕಾದರೂ ಮಾರ್ಬೋದು, ಯಾರು ಬೇಕಾದರೂ ಮಾರ್ಬೋದು ಅಂತ ಕಾನೂನು ತಂದಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ನಾವು ಕೂಡ ವ್ಯಾಪಾರ ಮಾಡಲಿಕ್ಕೆ ಹಣ್ಣು ತರಕಾರಿಗಳು ತೊಗೊಂಡ್ಕೊಂಡು ವಿಧಾನಸೌಧಕ್ಕೆ ಹೋಗ್ತೀವಿ. ಆಗ ಅವರು ಪೊಲೀಸ್ದವರು ಅಥವಾ ಸರ್ಕಾರ ನಮಗೆ ವಿಧಾನಸೌಧದಲ್ಲಿ ಮಾರಾಟ ಮಾಡಲಿಕ್ಕೆ ಅವಕಾಶ ಕೊಟ್ಟರೆ ಆಗ ನಿಜವಾಗ್ತದೆ ಕಾನೂನು ಇದು ಸತ್ಯ ಅನ್ನೋದನ್ನ ನಾವು ಒಪ್ಕೋಬೇಕಾಗ್ತದೆ. ಅದನ್ನು ಕೂಡ ಕಾದು ನೋಡೋಣ. ಮುಖ್ಯಮಂತ್ರಿಗಳ ಹೇಳಿಕೆ ಮತ್ತು ಕೇಂದ್ರ ಸಚಿವರ ಹೇಳಿಕೆ, ಶೋಭಾ ಕರಂದ್ಲಾಜಿಯವರು ಕೋಲೆ ಬಸವಂತರ ಹೇಳಿಕೆ ಕೊಡ್ತಾರೆ, ಮಂತ್ರಿಗಳಾಗಿ ಹೇಳಿಕೆ ಕೊಡೋದಿಲ್ಲ. ಅವರಿಗೆ ನಿಜವಾಗಲೂ ನೈತಿಕತೆ ಇದ್ದರೆ, ಪ್ರಾಮಾಣಿಕ ಚಿಂತನೆ ಇದ್ದರೆ, ಅವರು ನಾಟಿ ಮಾಡಿದ್ದಾರೆ ಭತ್ತದ ನಾಟಿನೂ ಕೂಡ ಹೇಳಿ ನಾನು ರೈತರು ಅಂತ ಭಾಳ ಸಂತೋಷ. ಅವರು ಒಂದು ಸಭೆ ಕರೀಲಿ, ನಾವು ರೈತ ಮುಖಂಡರು ಬರ್ತೀವಿ, ನಮ್ಮ ಪ್ರಶ್ನೆಗಳಿಗೆ ಉತ್ತರ ಹೇಳಿ ನಿಮ್ಮ ಮಾಧ್ಯಮದ ಸಮ್ಮುಖದಲ್ಲಿ, ಆಗ ಅವ್ರು ಹೇಳುವಂಥ ವಿಚಾರವನ್ನು ನಾವೆಲ್ಲ ಒಪ್ತೀವಿ. ಸುಮ್ಮನೆ ಕೋಲೆ ಬಸವನ ರೀತಿ ಮಂತ್ರಿಗಳಾಗಿ ಏನೇನೋ ಹೇಳಿಕೆ ಕೊಟ್ಟರೆ ನಾವು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಸಮಸ್ಯೆಗಳ ಏನು ಅನ್ನೋದನ್ನ ಅರ್ಥ ಮಾಡಿಕೊಂಡು ಪ್ರತಿಕ್ರಿಯೆ ಕೊಡಲಿ, ಅಥವಾ ಪ್ರಧಾನಿಗಳು ಹೇಳೋದಕ್ಕೆ ಪ್ರಧಾನಿಗಳು ಮೆಚ್ಚಲಿಕ್ಕೆ ಹೇಳಿಕೆ ಕೊಟ್ಟರೆ ಯಾರೂ ಕೂಡ ಒಪ್ಪೋಕ್ಕೆ ಸಾಧ್ಯವೇ ಇಲ್ಲ. ಮತ್ತು ಮುಖ್ಯಮಂತ್ರಿಗಳು ಕೂಡ ಹೋರಾಟಗಾರರಾಗಿ ಮುಖ್ಯಮಂತ್ರಿಗಳಾಗಿದ್ದಾರೆ, ಅವರು ಸ್ವಲ್ಪ ಹೋರಾಟಗಾರರ ಬಗ್ಗೆ ಲಘುವಾಗಿ ನಡ್ಕೊಳ್ಬಾರ್ದು, ನಡ್ಕೊಳ್ಳೋದಿಲ್ಲ ಅಂತ ನಾನು ತಿಳ್ಕೊಂಡಿದ್ದೀನಿ. ಮತ್ತು ಇಂಥ ಚಳುವಳಿಗಳು ಯಾವತ್ತೂ ಕೂಡ ಜನಪರವಾಗಿ ಚಿಂತನೆ ಮಾಡ್ತೀವಿ. ನಾವು ಕೂಡ ಭಾಳ 10 ತಿಂಗಳಿಂದ ಹೋರಾಟ ಮಾಡ್ತಾಯಿದ್ದೀವಿ. ರಾಷ್ಟ್ರದಿಂದ ಭಾರತ್ ಬಂದ್ ಮಾಡೋದ್ರಿಂದ ಜನಸಾಮಾನ್ಯರಿಗೆ ತೊಂದರೆ ಆಗ್ತಾಯಿದೆ ಅಂತಕ್ಕಂಥದ್ದು ನಮಗೂ ಕೂಡ ಗೊತ್ತಿರತಕ್ಕಂಥ ವಿಚಾರ. ಆದರೆ ಕೇಂದ್ರ ಸರ್ಕಾರ ನಿರ್ಲಕ್ಷ್ಯ ಧೋರಣೆಯನ್ನು ತೋರ್ತಾ ಇರತಕ್ಕಂಥ ಕಾರಣದಿಂದ ಸರ್ಕಾರವನ್ನು ಎಚ್ಚರ ಮಾಡಲಿಕ್ಕೆ ಪ್ರಜಾಪ್ರಭುತ್ವದಲ್ಲಿ ಈ ರೀತಿಯ ಹೋರಾಟಗಳು ಅವಶ್ಯಕತೆ ಇದೆ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಬಂದನ್ನು ಆಚರಣೆ ಕೊಟ್ಟಿದ್ದೀವಿ. ಅದರಿಂದ ತಾವೆಲ್ಲ ಜನ ಸ್ವಯಂ ಪ್ರೇರಿತವಾಗಿ ಸಹಕಾರ ಕೊಡಬೇಕು ಅಂತಕ್ಕಂಥ ಮನವಿಯನ್ನು ನಾನು ಮಾಡಲಿಕ್ಕೆ ಬಯಸ್ತೀನಿ.